ಒಂದು ಹೊಸದಾಗಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ತಾಯಂದಿರಿಗೆ ಒಂದೊಂದು 1,00,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಾವೇ ಹೇಳಿ, ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 68 crore ನಮ್ಮ ಹೆಣ್ಮಕ್ಳೇ ಇದ್ದಾರೆ. ಒಬ್ಳು ಹೆಣ್ಮಗಳಿಗೆ 1,00,000 ಕೊಡಬೇಕು ಅಂದ್ರೂ ಕೂಡ 68 lakh crore ಆಗುತ್ತೆ. 68 lakh crore ಅವ ನಮ್ಮ ದೇಶದ ಬಜೆಟ್. 45 lakh crore, 45 lakh crore. ಹಾಗಾಗಿ ಇದು ಸಾಧ್ಯ ಇಲ್ಲ. ಅದಾದ್ಮೇಲೆ ನಮ್ಮ ಪಕ್ಷಗಳ ಹೇಳಿಕೆಗಳನ್ನು ನೋಡಿಕೊಂಡು, ನಾವು ಪ್ರತಿ ಹೆಣ್ಮಕ್ಳು ಅಂತ ಹೇಳಿಲ್ಲ, ಒಂದು ಕುಟುಂಬಕ್ಕೊಬ್ಬರಿಗೆ ಅಂತ ಹೇಳಿದ್ರು. ಕುಟುಂಬ ಅಂತ ತಗೊಂಡ್ರು ಕೂಡ 38 crore ಕುಟುಂಬಗಳಿಗೆ 38 lakh crore ಆಗುತ್ತೆ. ದೇಶದ ಬಜೆಟ್ 45 lakh crore. ಹಾಗಾಗಿ ಇನ್ನುಳಿದಂತ ದೇಶದ ವ್ಯವಸ್ಥೆಗಳು ನಡೆಸಿಕೊಂಡು ಹೋಗ್ಬೇಕಲ್ಲ. ಯಾವುದು ಕೂಡ ಅಸಾಧ್ಯ, ಸಾಧ್ಯ ಅಲ್ಲ ಅಂತ ವಿಚಾರ. ಮತ್ತೆ ಕಾಂಗ್ರೆಸ್ ಇವತ್ತು ರಾಷ್ಟ್ರೀಯ ಇದ ಪ್ರಣಾಳಿಕೆ ಆದರೂ ಕೂಡ ಅವ್ರದ್ದು ಈ ಕರ್ನಾಟಕ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಚಿಂತನೆ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಸ್ಪರ್ಧೆ ಮಾಡಿದ್ರೆ 200 children, ಮೆಜಾರಿಟಿ ಬರಬೇಕು ಅಂದ್ರೆ ಕೂಡ 178-179 ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಸ್ಪರ್ಧೆ ಮೆಜಾರಿಟಿಗಿಂತ ಕಮ್ಮಿ ಕ್ಷೇತ್ರದಲ್ಲಿ ಇವತ್ತು ಸ್ಪರ್ಧೆ ಮಾಡಿ, ನಾನು ಮೆಜಾರಿಟಿ ಬರ್ತೀವಿ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಆಗ್ತಾರೆ, ಅವ್ರು ಇನ್ನೂ ಕೂಡ ಗೆಲ್ಲದೆ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಜನ ತುಂಬಾ ಎಚ್ಚರಿಕೆಯಿಂದ ಗೆಲ್ಲದು ಕೂಡ ಗಮನಿಸ್ತಾ ಇದ್ದಾರೆ. ಈ ಬಾರಿ 100 crore ನಿನ್ನೆ ನಡೆದಂತ ಚುನಾವಣೆ ಫಸ್ಟ್ ಫೇಸ್ ಅಲ್ಲಿ ಸುಮಾರು 15 ಕ್ಷೇತ್ರದಲ್ಲಿ ಏನು ಚುನಾವಣೆ ನಡೀತು, ಈಗಿರೋ ಪ್ರಕಾರ 15-15 ಕೂಡ 14 ಕೂಡ ಗೆಲ್ಲುವಂತ ಒಂದು ವಾತಾವರಣ ನಿನ್ನೆ ನೋಡಿದ್ರೆ ನಮ್ಮ ಈ ಸೆಕೆಂಡ್ ಫೇಸ್ ಅಲ್ಲಿ ನಡೆಯುವಂತ ನಮ್ಗೆ ಇನ್ನೂ ಉತ್ಸಾಹ ಹೆಚ್ಚಾಗಿದೆ. ಯಾಕಂದ್ರೆ ಫಸ್ಟ್ ಫೇಸ್ ಅಲ್ಲಿ 62% ಪೋಲಿಂಗ್ ಆಗಿತ್ತು, ನಿನ್ನೆ ಅವರೇ 70% ಪೋಲಿಂಗ್ ಆಗಿದೆ. ಹಾಗಾಗಿ ಈ ಬಾರಿ ನೆಕ್ಸ್ಟ್ ಫೇಸ್ ಅಲ್ಲಿ ನಡೆಯುವಂತ ನಮ್ದೆಲ್ಲ ರಾಜ್ಯದ ನಮ್ಮ ಕ್ಷೇತ್ರ ಚುನಾವಣೆ ಅಪ್ ಟು 80+ ವರ್ಗೂ ಕೂಡ ಹೋದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಒಳ್ಳೇದಾಗಲಿ. ಆದಷ್ಟು ಚುನಾವಣೆಯ ಒಂದು ಕೊನೆ ಹಂತದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆಯಿಂದ ನಿನ್ನೆ ಸಂಜೆವರೆಗೂ ಕೂಡ ಸುಮಾರು 5-6 ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂತ ಪ್ರಯತ್ನ. ಇವತ್ತು ಕೂಡ ಅದೇ ದಿಕ್ಕಲ್ಲಿ ನನ್ನ ಹೊಳೆನೂರು ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಧ್ಯಮ ವರ್ಗದವರು, ಬಡವರು, ಕಾರ್ಮಿಕರು ವಾಸ ಮಾಡ್ತಿರುವಂತಹ ಒಂದು ಕೇಂದ್ರಕ್ಕೆ ಇವತ್ತು 10 ಗಂಟೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ. ವಾತಾವರಣ ತುಂಬಾ ದಿನ ದಿನ ಬದಲಾವಣೆ ಆಗ್ತಾ ಇದೆ. ಅನೇಕ ಪಕ್ಷಗಳ ಮುಖಂಡರುಗಳು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಏನು ಸುಳ್ಳು ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಏನು ಕೊಡ್ತಾ ಇದೆ ಅದ್ರ ಬಗ್ಗೆ ಜಾಗೃತಿಗೊಳಿಸುವಂತ ಕೆಲಸ ಕೂಡ ಪಕ್ಷದ ಒಂದು ವೇದಿಕೆಗಳಲ್ಲಿ, ರಾಜಕೀಯ ವೇದಿಕೆಗಳಲ್ಲಿ ಅದು ಆ ಕೆಲಸ ಕೂಡ ಮಾಡ್ತಾ ಇದ್ದೀವಿ. 100 crore ವಿಶ್ವಾಸ ಇದೆ, ತುಂಬಾ ಒಳ್ಳೆ ವಾತಾವರಣ ಇದೆ, ತುಂಬಾ ಒಳ್ಳೆ ಅಂತರದಲ್ಲಿ ಜನ ಈ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ, ಕಮಲದ ಗುರ್ತಿಗೆ, ಮೋದಿಜಿಯವರಿಗೆ ಮತವನ್ನು ನಮ್ಮ ಕ್ಷೇತ್ರದಲ್ಲಿ ಚಲಾವಣೆ ಮಾಡಿ. ಸಹಜ, ಅವರ ಪಕ್ಷದ ಮುಖಂಡರುಗಳು ಬರ್ತಾರೆ, ಅವ್ರ ಕಾರ್ಯಕರ್ತರು ಸೇರ್ತಾರೆ. ಗೌರವಂತ ಪ್ರಧಾನಮಂತ್ರಿಗಳನ್ನ ಕರೆಸಿ ನಾವು ಸಭೆಯನ್ನು ಮಾಡಿದ್ವಿ. ನಾಳೆ 30 ನಡ್ಡಾಜಿ ಬರ್ತಾ ಇದ್ದಾರೆ ಇಲ್ಲಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಚುನಾವಣೆ ಬಂದ ಅವರ ಪಕ್ಷದ ಮುಖಂಡರು ಕರೆಸಿ ಮಾತಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಬನ್ನಿ, ತೀರ್ಮಾನ ಮತದಾರಿ ಬೆಳಗ್ಗೆ ಸರ್. ಸರ್, ನಿನ್ನೆ ಮತದಾನ ನಡೆದಿದೆ, ಪರ್ಸೆಂಟೇಜ್, ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಹೋದ ಬಾರಿ ಕಂಪೇರ್ ಮಾಡಿದ್ರೆ ಸುಮಾರು 5-6% ಡ್ರಾಪ್ ಆಗಿದೆ ಓವರಾಲ್. ಬೆಂಗಳೂರು ಅಂತೂ ಸಹಜ, ಬೆಂಗಳೂರು ಸೆಂಟ್ರಲ್ಲು, ಸೌತ್, ನಾರ್ತ್ ಅಲ್ಲಿ ಅವರೇಜ್ 50-55% ಬಂದಿರ್ತಾ ಇದೆ. ರೂರಲ್ ಪರವಾಗಿಲ್ಲ, 60% ವರೆಗೂ ರೀಚ್ ಆಗಿದೆ. ಸೊ ಇನ್ ರಿಮೈನಿಂಗ್ ಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 10 ಕ್ಷೇತ್ರಗಳಲ್ಲಿ 70+ ಆಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದು, ದಯಮಾಡಿ ಬಿಸಿಲು ಅಂತೇಳಿ ಮನೇಲಿ ಕೂತ್ಕೊಳ್ಳದೆ, ಹೇಗೋ ನಮ್ಮ ಮೋದಿಜಿ ಪ್ರಧಾನಮಂತ್ರಿ ಆಗ್ತಾರೆ, ಬಿಜೆಪಿ ಗೆಲ್ಲುತ್ತೆ ಅಂತ ಮನೇಲಿ ಕೂತರೆ ಶಾಶ್ವತವಾದಂತ ಒಂದು ತಪ್ಪಿನಿಂದ ಜೀವನದ ಬಿಸಿಲ ಅನುಭವಿಸುವಂತ ಒಂದು ದಿನಗಳು ಬರುತ್ತೆ. ದಯಮಾಡಿ ಎಚ್ಚರಿಕೆಯಿಂದ ಈ ಬಾರಿ ಬರಬೇಕು, ನಿಮ್ಮ ಓಟನ್ನ ಕಾಸ್ಟ್ ಮಾಡಬೇಕು ಅಂತ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು.